ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬರಗಾಲದ ಪರಿಸ್ಥಿತಿ, ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಸಚಿವರು, ರಾಜ್ಯ ಸರ್ಕಾರ, ಇವರ ಹೇಳಿಕೆಗಳೇ ಇವತ್ತು ರೈತರ ಒಂದು ಆತ್ಮವಿಶ್ವಾಸವು ಕೂಡ ಕುಸಿತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಂದಾಯ ಸಚಿವರು ಹೇಳ್ತಾರೆ, 15 ದಿನದ ಕೆಳಗಡೆನೆ ಹೇಳಿದರು, ಮುಂದಿನ ವಾರದಲ್ಲಿ ನಾವು ಬರಗಾಲ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡ್ತೇವೆ ಅಂತೇಳಿ ಹೇಳಿದರು. ಇವತ್ತಿಗೂ ಕೂಡ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಬ್ಬರು ಸಚಿವರು ಹೇಳ್ತಾರೆ, ಪರಿಹಾರಕ್ಕೋಸ್ಕರ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಅವರ ಹೇಳಿಕೆ. ನಾನು ಹೇಳೋದು ಬಾಯಿ ತಪ್ಪಿನೂ ಕೂಡ ಗೌರವಾನ್ವಿತ ಸಚಿವರ ಬಾಯಲ್ಲಿ ಈ ರೀತಿ ಮಾತುಗಳು ಬರಬಾರ್ದು. ಅದರಲ್ಲೂ ಕೂಡ ರೈತರು ಇವತ್ತು ಆಕಾಶದ ಕಡೆ ನೋಡ್ತಾ ಇದ್ದಾರೆ, ಮಳೆ ಇಲ್ಲ, ಅವರು ಬಿತ್ತಿದಂಥ ಬೆಳೆ ಇವತ್ತು ನಾಶ ಆಗಿದೆ. ಪರಿಹಾರಕ್ಕೆ ಧಾವಿಸಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಂತ್ರಿಗಳ ಹೇಳಿಕೆ ಮತ್ತಷ್ಟು ರೈತರಿಗೆ ಆತಂಕಕ್ಕೆ ದೂಡ್ತಾ ಇರ್ತಕ್ಕಂಥದ್ದು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇದ್ರ ಮಧ್ಯೆ ಬರಗಾಲ ಪೀಡಿತ ಅದೇನೋ ಇನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಬರಗಾಲ ಪೀಡಿತ ತಾಲೂಕುಗಳು ಘೋಷಣೆ ಮಾಡೋದಕ್ಕೆ ಇನ್ನೂ ಕೂಡ ಮೀನಾಮೇಷ ಮಾಡ್ತಾ ಇರ್ತಕ್ಕಂಥದ್ದು. ರೈತರು ಕಾಯ್ತಾ ಇದ್ದಾರೆ ಯಾವಾಗ ಘೋಷಣೆ ಮಾಡ್ತಾರೆ ಅಂತೇಳಿ. ಕಾವೇರಿ ವಿಚಾರದಲ್ಲಿ ಯಾವ ರೀತಿ ಅವರು ಚಲ್ಲಾಟ ಆಡ್ತಾ ಇದ್ದಾರೆ, ಇವತ್ತು ರೈತ ಸಂಘ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಸರ್ಕಾರದ ಬಗ್ಗೆ ರಾಜ್ಯದ ರೈತರಿಗೂ ಕೂಡ ವಿಶ್ವಾಸ ಹೋಗಿದೆ. ಮತ್ತೊಂದು ಕಡೆ ಕಾವೇರಿ ವಿಚಾರದಲ್ಲೂ ಕೂಡ ಈ ಸರ್ಕಾರದ ಬಗ್ಗೆ ಆ ಭಾಗದ ರೈತರು ಇವತ್ತು ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ನಿನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ, ಡಾಕ್ಟರ್ ಸುಧಾಕರ್ ಒಬ್ಬರು ಜವಾಬ್ದಾರಿಯುತ ಮಂತ್ರಿಯವರು, ನನಗೆ ಸುಧಾಕರ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಏನಿಲ್ಲ, ಅಥವಾ ಸರ್ಕಾರದ ಯಾವುದೇ ಮಂತ್ರಿಗಳ ಬಗ್ಗೆ ನನಗೇನು ವೈಯಕ್ತಿಕವಾಗಿ ಯಾವುದು ವಿರೋಧ ಇಲ್ಲ. ಆದರೆ ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಸುಧಾಕರ್ ಅವರು ದಲಿತರ ವಿಚಾರದಲ್ಲಿ ಅವ್ರು ಆಡಿರ್ತಕ್ಕಂಥ ಮಾತುಗಳು, ಬ್ರಾಹ್ಮಣ ಸಮಾಜದ ಬಗ್ಗೆ ಅವ್ರು ಆಡಿರ್ತಕ್ಕಂಥ ಮಾತುಗಳು ಶೋಭೆ ತರ್ತದೆ ಅವರಿಗೆ. ಇವತ್ತು FIR ರಿಜಿಸ್ಟರ್ ಆಗಿದೆ. ಇಷ್ಟಾದರೂ ಕೂಡ ಮತ್ತೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನೂ ತಪ್ಪೇ ಆಗಿಲ್ಲ, ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತೇಳಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ದಲಿತರ ಬಗ್ಗೆ ಒಂದು ಕಡೆ ಮೊಸಳೆ ಕಣ್ಣೀರನ್ನು ಹಾಕ್ತಾರೆ, ಅವರ ಮತವನ್ನು ಪಡೆಯೋದಕ್ಕೆ ಎಲ್ಲ ನಾಟಕಗಳು ಕೂಡ ಮಾಡ್ತಾರೆ. ಆದರೆ ಇವತ್ತು ಇವರ ನಿಜ ಬಣ್ಣ ಏನು ಅಂತೇಳಿ ಇವತ್ತು ದಲಿತರಿಗೂ ಗೊತ್ತಾಗಿದೆ, ರಾಜ್ಯದ ಜನತೆಗೂ ಕೂಡ ಗೊತ್ತಾಗಿದೆ. ನಾನಿವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ, ತತ್ಕ್ಷಣ ಆ ಮಂತ್ರಿಯ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು, ಕಾನೂನು ರೀತಿ ಕ್ರಮವನ್ನು ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. FIR ರಿಜಿಸ್ಟರ್ ಆದರೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅದು ಬಿಂಬಿಸ್ತಾ ಇರತಕ್ಕಂಥದ್ದು ಒಂದು ದಲಿತ ಸಮೂಹಕ್ಕೆ ಮಾಡ್ತಾ ಇರತಕ್ಕಂಥ ದ್ರೋಹ ಇದು. ದಲಿತ ಸಮೂಹಕ್ಕೆ ಮಾಡ್ತಾ ಇರತಕ್ಕಂಥ ದ್ರೋಹ ಇದು. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ, ತತ್ಕ್ಷಣ ರಾಜ್ಯ ಸರ್ಕಾರ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಯಾವುದೇ ರೀತಿ ಒತ್ತಡಕ್ಕೆ ಮಣಿಬಾರ್ದು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. FIR ರಿಜಿಸ್ಟರ್ ಆಗಿದೆ, ಈಗ ಅರೆಸ್ಟು ಕೂಡ ಮಾಡಿದ್ದಾರೆ. ಯಾರು ತಪ್ಪಿತಸ್ತರಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಅದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಧನ್ಯವಾದ.